ಆತ್ಮೀಯ ಬಂಧುಗಳೇ, ಈ ದಿನ ನಾನು ಸಾಮಾಜಿಕ ಮೌಲ್ಯವುಳ್ಳ ಒಂದು ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಒಬ್ಬರು ಸಂತರಿದ್ದರು. ಆ ಸಂತರು ರಾತ್ರಿಯ ಸಮಯದಲ್ಲಿ ತಮ್ಮ ಎಲ್ಲ ಕೆಲಸ ಮುಗಿಸ್ಕೊಂಡು ಹೊರಟಿದ್ರು. ದಾರಿಯಲ್ಲಿ ಬರ್ತಾ ಇದ್ದಾರೆ. ತಡರಾತ್ರಿಯಾಗಿದೆ. ಒಬ್ಬ ಕುಡುಕ ಏನೇನೋ ಬಾಯಿಗೆ ಬಂದಂತೆ ಮಾತಾಡ್ತಾ ತನ್ನ ತಂತಿಯ ವಾದ್ಯವನ್ನು ಅಪಸ್ವರದಲ್ಲಿ ನುಡಿಸ್ತಾ ದಾರಿಯಲ್ಲಿ ಹೋಗುವವರಿಗೆಲ್ಲ ಬಾಯಿಗೆ ಬಂದಂತೆ ಬೈತಾ ಇದ್ದ. ಅವನನ್ನು ನೋಡಿ ಈ ಸಂತರಿಗೆ ಬುದ್ಧಿಮಾತನ್ನು ಹೇಳಬೇಕು ಅಂತ ಅನ್ನಿಸ್ತು. ಅವನ ಬಳಿಗೆ ಹೋದರು. ನೋಡಪ್ಪ, ನೀನು ಈ ರೀತಿ ಈ ತಡರಾತ್ರಿಯಲ್ಲಿ ಎಲ್ಲ ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡ್ತಾ ಬೈಯೋದು ಸರಿಯಲ್ಲ ಅನ್ನುವ ಬುದ್ಧಿಮಾತನ್ನು ಹೇಳಿದರು. ನಶೆಯಲ್ಲಿದ್ದ ಆತ ಕೋಪ ಜಾಸ್ತಿ ಆಯಿತು. ಆತನಿಗೆ ತನ್ನ ಕೈಯ ತಂತಿಯ ವಾದ್ಯವನ್ನು ಆ ಸಂತರ ತಲೆಗೆ ಬಡಿದ. ಅದರಿಂದ ಆ ತಲೆ ಗಾಯ ಆಯಿತು, ತಲೆಯಲ್ಲಿ ಗಾಯ ಆಯಿತು, ರಕ್ತ ಸುರಿದಿಕೆ ಆರಂಭ ಆಯಿತು. ಆದರೂ ಕೂಡ ಆ ಸಂತರು ಏನೂ ಮಾತಾಡದೆ ಸುಮ್ಮನೆ ಹೊರಟೋದರು. ಆಮೇಲೆ ಆ ಕುಡುಕ ಯಾ ಕಡೆನೋ ಹೋದ. ಈ ಸಂತರು ತಮ್ಮ ಮನೆಗೆ ಬಂದರು. ತಾವೇ ತಮ್ಮ ತಲೆಯ ಗಾಯದ ರಕ್ತವನ್ನು ತಮ್ಮ ಕೈಗಳಿಂದ ಒರೆಸ್ಕೊಳ್ತಾ ತಮ್ಮ ಮನೆಗೆ ಬಂದರು. ರಾತ್ರಿ ವಿಶ್ರಾಂತಿಯನ್ನು ಪಡೆದರು. ಮಾರನೇ ದಿನ ಬೆಳಿಗ್ಗೆ ತನ್ನ ಸೇವಕನನ್ನು ಕರೆದರು. ನೋಡಪ್ಪ, ಇಂಥ ಕಡೆ ಒಬ್ಬ ಕುಡುಕ ಇದ್ದಾನೆ, ಅವನಿಗೆ ನಾನು ಕೊಡುವಂತಹ ಒಂದು ಬುಟ್ಟಿ ತುಂಬ ಸಿಹಿ ಮತ್ತು ಹಣ, ಅದನ್ನು ನೀನು ಮುಟ್ಟಿಸಬೇಕು ಅಂತ ತಿಳಿಸಿದರು. ಆಯಿತು ಅಂತ ಆ ಸಜ್ಜನರ ಮಾತಿನಂತೆ ಆ ಸೇವಕ ಆ ಸಿಹಿ ತಿಂಡಿಯ ಬುಟ್ಟಿಯನ್ನು ಅವರು ಕೊಟ್ಟಿರುವ ಹಣವನ್ನು ತೆಗೆದುಕೊಂಡು ಆ ಕುಡುಕ ಅವನ ಮನೆಗೆ ಹೋದರು. ಅವನ ಬಳಿಗೆ ಬಂದು ತನ್ನ ಯಜಮಾನರು ಹೇಳಿದ ಮಾತುಗಳನ್ನು ಹೇಳಿದರು. ನೋಡಪ್ಪ, ನೀನು ನಿನ್ನೆ ರಾತ್ರಿ ಏನೇನೋ ಕೆಟ್ಟ ಮಾತುಗಳನ್ನು ಆಡಿ ನಿನ್ನ ಬಾಯಿಯನ್ನು ಕೆಟ್ಟದು ಮಾಡಿಕೊಂಡಿದ್ದಿ. ಇವಾಗ ಈ ಸಿಹಿಯನ್ನು ತಿಂದು ನಿನ್ನ ಬಾಯಿಯನ್ನು ಸಿಹಿ ಮಾಡಿಕೊ, ಮತ್ತು ನಿನ್ನ ಆ ತಂತಿಯ ವಾದ್ಯದಿಂದ ನನ್ನ ಯಜಮಾನರಿಗೆ ಹೊಡೆದು ಆ ತಂತಿಯ ವಾದ್ಯ ತುಂಡಾಗಿ ಹೋಗಿದೆ. ಅವರು ಹಣ ಕೊಟ್ಟಿದ್ದಾರೆ. ಈ ಹಣದಿಂದ ನೀನೊಂದು ಬೇರೆಯ ತಂತಿಯ ವಾದ್ಯವನ್ನು ಕೊಂಡುಕೋ ಎಂಬುದಾಗಿ ಆ ಕುಡುಕನಿಗೆ ಹೇಳಿದಾಗ ಆ ಕುಡುಕನಿಗೆ ತನ್ನ ತಪ್ಪಿನ ಅರಿವಾಯಿತು. ಆತ ಸಂತರ ಬಳಿ ಬಂದ, ಅಡ್ಡಬಿದ್ದು ನಮಸ್ಕಾರ ಮಾಡಿದ. ಸ್ವಾಮಿ, ನನ್ನಿಂದ ಅಪರಾಧ ಆಯಿತು. ನಿಮ್ಮ ಈ ಒಂದು ಸಹನೆಯ ಮಾತುಗಳಿಂದ ನನ್ನ ಮನಸ್ಸು ಬದಲಾಗಿ ಹೋಯಿತು. ನಾನು ಇನ್ನು ಮುಂದೆ ಎಂದೂ ಕೂಡ ಮದ್ಯಪಾನವನ್ನು ಮಾಡುವುದಿಲ್ಲ. ನಾನೊಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಪರೋಪಕಾರಿಯಾಗಿ ನಾನು ಜೀವಿಸ್ತೀನಿ ಅನ್ನುವ ಭರವಸೆಯ ಮಾತುಗಳನ್ನು ಅವರಿಗೆ ಕೊಟ್ಟ. ಅದರಿಂದಲೇ ಹೇಳ್ತಾರೆ, ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇ ಕಾ ದರಿದ್ರತಾ. ಅಂದರೆ ಪ್ರೀತಿಯ ಮಾತುಗಳಿಂದ ಎಲ್ಲ ಜೀವಿಗಳು ಸಂತೋಷ ಪಡುತ್ತವೆ. ಅದರಿಂದ ನಾವು ಯಾವಾಗಲೂ ಕೂಡ ಮೃದು ಮಧುರವಾದ ಮಾತುಗಳನ್ನೇ ಆಡಬೇಕು. ಆ ಮಧುರವಾದ ಮಾತಿಗೆ, ಪ್ರೀತಿಯ ಅಂತಃಕರಣದ ಮಾತಿಗೆ ಒಬ್ಬ ವ್ಯಕ್ತಿಯನ್ನು ಪರಿವರ್ತಿಸುವ ಶಕ್ತಿ ಇದೆ. ಅಂತಹ ಆ ಪ್ರೀತಿಯ ಮಾತುಗಳನ್ನಾಡುತ್ತಾ ಸಮಾಜದಲ್ಲಿರತಕ್ಕಂತಹ ಪ್ರತಿಯೊಬ್ಬನನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತಹ ಸದ್ಗುಣಶಾಲಿಯಾಗಿ ಅವರನ್ನು ಪರಿವರ್ತಿಸುವಂತಹ ಒಂದು ಪ್ರಯತ್ನವನ್ನು ಸಂಘಟಿತರಾಗಿ ಮಾಡಿದಾಗ ಸಮಾಜದಲ್ಲಿ ಆ ಸದ್ವ್ಯಕ್ತಿಗಳ ನಿರ್ಮಾಣವಾಗುತ್ತೆ. ಅಂತಹ ಕೈಕರ್ಯದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಳ್ಳೋಣ. ಅಭಿನಂದನೆಗಳು, ಅಭಿವಂದನೆಗಳು.